ನಮಸ್ಕಾರ. ನನ್ನ ಹೆಸರು ಸರೋಜಾ ನಾಗೇಂದ್ರ ಅಂತ. ನಾನು ಈ ದಿನ ಮೈಕ್ರೋವೇವ್ ಅನ್ನು ಬಳಸಿಕೊಂಡು ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ರಾಗಿ ಮುದ್ದೆ ಬೇಕಾಗಿರೋ ಸಾಮಾನುಗಳು ಏನೇನು ಅಂತಂದ್ರೆ, ಹೆಚ್ಚಿಗೆ ಏನು ಬೇಕಾಗಲ್ಲ, ರಾಗಿ ಹಿಟ್ಟು ಹಾಗೂ ನೀರಿದ್ರೆ ಸಾಕು. ಅದರ ಅಳತೆ ಹೇಗೆ ಅಂತಂದ್ರೆ, ನಾವ್ ಯಾವ ಅಳತೆನಲ್ಲಿ ಹಿಟ್ಟನ್ನ ತಗೋತೀವಿ ಅದರ ಒಂದೂವರೆಷ್ಟು ನೀರಿದ್ರೆ ಸಾಕು. ನಾನು ಅರ್ಧ ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ, ಅದರ ಒಂದೂವರೆಷ್ಟು ನೀರು ತಗೊಂಡಿದ್ದೀನಿ. ಈಗ ನಾನು ಮೈಕ್ರೋವೇವ್ನಲ್ಲಿ ನೀರನ್ನ ಕುದಿಸ್ಕೊತೀನಿ. ಈಗ ನೀರು ಕುದ್ದಿದೆ, ಈ ನೀರು ಹಾಕೊಂಡು ಮುದ್ದೆ ಹೇಗೆ ಮಾಡೋದನ್ನ ತೋರಿಸ್ತೀನಿ. ನೋಡಿ, ನೀರನ್ನ ರಾಗಿ ಹಿಟ್ಟಡಿಗೆ ಹಾಕ್ಕೊಳ್ಳಿ. ತಿರುಗಿಸಿ ಪರವಾಗಿಲ್ಲ, ಈಗ ನೀರು ಹಾಕೊಳ್ತಾ ಇರಬೇಕು. ನೋಡಿ, ನೀರು ಹಾಕೊಂಡು ತಿರುಗಿಸಿ ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ. ರಾಗಿ ಮುದ್ದೆ ಮಾಡಬೇಕಾದ್ರೆ ಯಾವುದೇ ಕಾರಣದಿಂದ ನೀರನ್ನ ತಣ್ಣೀರಿನಲ್ಲಾಗ್ಲಿ ಸ್ವಲ್ಪ ಬಿಸಿರನ್ನ ನೀರನ್ನ ಉಪಯೋಗಿಸ್ಬಾರ್ದು. ಯಾಕೆ ಅಂತಂದ್ರೆ ಮುದ್ದೆ ಚೆನ್ನಾಗಿ ಬರಲ್ಲ, ನೀರು ಕುದಿತಾನೆ ಇರಬೇಕು. ನಾವು ಇಷ್ಟು ಕುದಿಯ ನೀರು ಹಾಕೋಣದ್ರಿಂದ ಮುದ್ದೆ ಮಾಡ್ಬೇಕಾದ್ರೇನೆ ಅರ್ಧ ಬೆಂದ್ಬಿಡುತ್ತೆ. ನಾವು ಈ ತರ ತಿರುಗಿಸ್ಬೇಕಾದ್ರೆ ಅರ್ಧ ಬೆಂದ್ಬಿಡುತ್ತೆ. ಆಮೇಲೆ ಇನ್ನ ಅರ್ಧನ ಮೈಕ್ರೋವೇವ್ ನಲ್ಲಿ ಇಟ್ಟು ಮಾಡ್ಕೋಬಹುದು. ನೋಡಿ, ಹೀಗೆ ನೋಡಿ, ಮುದ್ದೆ ರೆಡಿ ಆಯ್ತು, ಅರ್ಧ ರೆಡಿ ಆಗಿದೆ. ಇನ್ನರ್ಧ ಮೈಕ್ರೋವೇವ್ ನಲ್ಲಿ ಬೆಂದ್ರೆ ಮುಗೀತು. ನೋಡಿ, ಈ ಹದಕ್ಕೆ ಬರಬೇಕು. ಈಗ ನಾನು ಮೈಕ್ರೋವೇವ್ ನಲ್ಲಿ 1 ನಿಮಿಷ ಇಡ್ತೀನಿ, ಮೈಕ್ರೋವೇವ್ ನಲ್ಲಿ 1 ನಿಮಿಷ ಇದನ್ನ ಇಡ್ತೀನಿ. ನೋಡಿ, ಈಗ ಮುದ್ದೆನ ಮೈಕ್ರೋವೇವ್ ಇಂದ ತಕ್ಕೊಂಡಿದ್ದೀನಿ. ನಾನಿವಾಗ ಇದನ್ನ ಮುದ್ದೆನ ತೊಳಸ್ತಾ ಇದ್ದೀನಿ, ಅಂದ್ರೆ ಮುದ್ದೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಮಾಡಿ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ನೋಡಿ. ಇನ್ನೊಂದು ವಿಷಯ, ಯಾವುದೇ ಕಾರಣದಿಂದ ಮುದ್ದೆ ಮಾಡಬೇಕಾದ್ರೆ ಬರೀ ಕೈಯಿಂದ ಮುದ್ದೆನ ಮುಟ್ಟಬಾರ್ದು. ಯಾಕೆಂದ್ರೆ ಬಿಸಿ ಇರೋದ್ರಿಂದ ಸ್ವಲ್ಪ ಕೈಗೆ ಬಿಸಿ ತಾಕೋ ಚಾನ್ಸ್ ಜಾಸ್ತಿ. ನೀರನ್ನ ಅದ್ದುಕೊಂಡೇ ಮುದ್ದೆನ ಮುಟ್ಟಬೇಕು. ನೋಡಿ, ನಾವೀಗ ಮಾಡ್ತಾ ಇರ್ತೀವಿ, ಸ್ಮೂತ್ ಆಗಿದೆಯಾ ಇಲ್ವಾ ಅಂತ ಗಮನಿಸ್ಬೇಕಾಗ್ಬಹುದು. ಅವಾಗ ತಕ್ಷಣ ಮುಟ್ಟಬಾರ್ದು, ಮುಟ್ಟಿದ್ರೆ ಕೈಗೆ ಕಂಡುಕೊಳ್ಳುತ್ತೆ ಅದು. ಆದ್ರಿಂದ ನೀರನ್ನ ಈ ತರ ನೀರನ್ನ ತಗೊಂಡು ಈಗ ನೋಡ್ಕೊಳ್ಳಿ. ನೋಡಿ, ಮುದ್ದೆ ಒಂದೇ ಹದಕ್ಕೆ ಬಂದಿದೆ, ಚೆನ್ನಾಗಾಗಿದೆ. ಮುದ್ದೆಗೆ ಬಿಸಿನೀರು ಉಪಯೋಗಿಸೋದ್ರಿಂದ ಯಾವ ಗಂಟಾಗತ್ತೆ ಅಂತ ಯೋಚನೆ ಏನಿಲ್ಲ. ಒಲೆ ಮೇಲೆ ಮಾಡಿದ್ರೆ ಕೆಲವು ಸರ್ತಿ ಗಂಟಾಗ್ಬೋದು, ಈಗ ಮಾಡೋದ್ರಿಂದ ಮುದ್ದೆ ಗಂಟಾಗೋ ಚಾನ್ಸೇ ಇಲ್ಲ. ಮತ್ತೊಂದ್ಸರಿ ಹೇಳ್ತಿದ್ದೀನಿ, ಮುದ್ದೆ ಮಾಡಬೇಕಾದ್ರೆ ಕುದಿಯೋ ನೀರನ್ನೇ ಹಾಕೋಬೇಕು. ತಣ್ಣೀರನ್ನ ಹಾಕಿ ಮುದ್ದೆ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ, ಇವಾಗ ತಟ್ಟೆಗೆ ಹಾಕಿ ಆ ಮುದ್ದೆನ ತಟ್ಟಾ ಇದ್ದೀನಿ. ನೋಡಿ, ಮುದ್ದೆ ಈ ಹದಕ್ಕಿದೆ, ಈಗ ಸರಿಯಾಗಿದೆ ಮುದ್ದೆ, ಇದು ಹದಕ್ಕಿದೆ. ಇನ್ನೂ ಸ್ವಲ್ಪ ಸ್ಮೂತ್ ಆಗಿ ಬರಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬಹುದು. ನನಗೆ ಇದು ಸರಿಯಾಗಿದೆ ಹದ ಅಂತ ಅನ್ಸುತ್ತೆ, ಇಷ್ಟ ಹದ ಸಾಕು. ಈಗ ಮುದ್ದೆನ ಪ್ಲೇಟ್ಗೆ ಹಾಕೊಂಡು ಮುದ್ದೆ ಬಾಲ್ ತರ ಮಾಡ್ತೀನಿ. ಮುದ್ದೆ ಮಾಡಬೇಕಾದ್ರೆ ನಾವು ಕೈಯನ್ನ ಉಪಯೋಗಿಸ್ಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ಹಾಗೆ ಮುದ್ದೆ ಮಾಡಕ್ ಹೋದ್ರೆ ರೌಂಡ್ಗೆ ಬರಲ್ಲ, ಬಾಲ್ ತರ ಮುದ್ದೆ ಬರಲ್ಲ. ಆದ್ರಿಂದ ನೀರನ್ನ ಕೈಯಿಂದ ನೀರನ್ನ ಕೈಯಲ್ಲಿ ಹೊತ್ಕೊಂಡು ತಟ್ಟೆಗೆ ನೀರು ಸವರ್ಕೊಂಡೇನೆ ಮುದ್ದೆನ ತಟ್ಟೆಗೆ ಹಾಕೋ ಪ್ಲೇಟ್ಗೆ ಹಾಕೋಬೇಕಾಗತ್ತೆ. ನೋಡಿ, ಹೀಗೆ ನೋಡಿ ಮುದ್ದೆ ಮಾಡ್ತೀನಿ. ಮುದ್ದೆನ ಹೀಗೆ ನೀರು ಹೊತ್ಕೊಂಡು ಮಾಡಿದ್ರೆ ತುಂಬಾ ರೌಂಡ್ ಆಗಿ ಬರುತ್ತೆ. ಕೆಲವರು ತುಪ್ಪ ಉಪ್ಪು ಎಲ್ಲ ಉಪಯೋಗಿಸ್ಕೋತಾರೆ, ತುಪ್ಪ ಉಪಯೋಗಿಸ್ಕೊಂಡು ಈಗ ರೌಂಡ್ ಮಾಡ್ತಾರೆ. ನಮ್ಗೆ ನೀರಲ್ಲಿ ಮಾಡಿದ್ರೆ ಇಷ್ಟು ರೌಂಡ್ ಆಗಿ ಇಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ನೋಡಿ, ಮುದ್ದೆ ರೆಡಿ. ವಂದನೆಗಳು.